ನಮಸ್ಕಾರ ಸ್ನೇಹಿತರೆ, ಇವತ್ತು ಸಂಡೇ, ಗಾರ್ಡನ್ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಗಾರ್ಡನ್ ಕೆಲಸ ಮಾಡಿದ್ರೆ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಎಪ್ಸಮ್ ಸಾಲ್ಟ್ ಎಲ್ಲ ಡಬ್ಬದಲ್ಲಿ ಹಾಕ್ತಾ ಇದ್ದೀನಿ. ಅದು ಗಟ್ಟಿಯಾಗಿಬಿಡತ್ತೆ, ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಕವರ್ ಸಮೇತನೇ ನಾನು ಅದನ್ನು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಕೆಲವೊಂದಿಷ್ಟು ಡಬ್ಬಗಳನ್ನು ನಾನು ಗಾರ್ಡನಿಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀನಿ, ಅದರಲ್ಲಿ ಹಾಕಿಟ್ಟೆ. ಆನಂತರ ಇಲ್ಲಿ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲ ಒಣಗಿಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಅದನ್ನು ಪೌಡ್ರ್ ಮಾಡಬೇಕು ಅದಕ್ಕೋಸ್ಕರ. ಹಾಗೆಯೇ ಪೌಡ್ರ್ ಮಾಡಿಟ್ಟಿರುವಂಥದ್ದನ್ನೆಲ್ಲ ಕೆಲವೊಂದಿಷ್ಟನ್ನು ಡಬ್ಬದಲ್ಲಿ ಹಾಕಿದ್ದೀನಿ. ಹಾಗೆಯೇ ಕೆಲವೊಂದಿಷ್ಟು ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲ ಡಬ್ಬದಲ್ಲಿ ಹಾಕಿ ನೀರು ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ. ಗಿಡಕ್ಕೆ ಹಾಕೋದಕ್ಕೆ ಬೇಕಂತ ಹೇಳಿಬಿಟ್ಟು ಇವಾಗ ಇದೆಲ್ಲ ತೆಗೆದು ಒಂದ್ಸರಿ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ಗಿಡಗಳನ್ನು ಇಟ್ಕೊಂಡ ಮೇಲೆ ತುಂಬಾ ಕಸಗಳಾಗ್ಬಿಡತ್ತೆ, ಎಲೆ ಎಲ್ಲ ಒಣಗಿದ್ದು ಬಿದ್ದು ಮಣ್ಣು ಇವೆಲ್ಲ ಆಗಿ ಗಲೀಜಾಗ್ತಾ ಇರುತ್ತೆ. ರೀಪಾಟ್ ಎಲ್ಲ ಮಾಡೋ ಟೈಮಲ್ಲಿ ಮಣ್ಣೆಲ್ಲ ಬೀಳುತ್ತೆ. ಇವಾಗ ನಾನಿಲ್ಲಿ ಕ್ಲೀನ್ ಮಾಡಿಬಿಟ್ಟು, ಪ್ರತಿದಿನ ಕ್ಲೀನ್ ಮಾಡೋದಕ್ಕೆ ತುಂಬ ಸುಲಭ ಆಗಬೇಕು ಆ ರೀತಿ ಗಿಡಗಳನ್ನು ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನು ಕೂಡ ಖರ್ಚು ಮಾಡಿ ನಾನಿಲ್ಲಿ ಗಿಡಗಳನ್ನು ಇಡೋದಕ್ಕೆ ಅಂತ ಯಾವುದೇ ಸ್ಟ್ಯಾಂಡ್ ಇದೆಲ್ಲ ತೊಗೊಂಡು ಬರ್ತಾ ಇಲ್ಲ. ಮನೆಯಲ್ಲೇ ಬೇಡ ಅಂತ ಎತ್ತಿಟ್ಟಿರುವಂಥ ವಸ್ತುಗಳನ್ನು ಬಳಸಿಬಿಟ್ಟು ನಾನು ಯಾವ ರೀತಿ ಗಿಡಗಳನ್ನು ಜೋಡಿಸ್ಕೊಳ್ತೀನಿ ಅನ್ನೋದನ್ನು ಇವತ್ತು ಈಗ ನಿಮಗೆ ತೋರಿಸ್ತೀನಿ. ಇದು ಟೇಬಲ್ ಟೆನ್ನಿಸ್ ಬೋರ್ಡ್, ಇದು ಹಾಳಾಗಿಬಿಟ್ಟಿದೆ. ಇದು ಅದಕ್ಕೋಸ್ಕರ ನಾನಿದನ್ನು ಗಿಡಗಳಿಗೆ ಬೇಕಾದಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಜೋಡಿಸೋದಕ್ಕೆ ಅಂತ ಬಳಸ್ಕೊಳ್ತಾ ಇದ್ದೀನಿ. ಇದನ್ನು ಚೇಂಜ್ ಮಾಡ್ತೇನೆ ಬೋರ್ಡ್ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್. ಅಲ್ಲಿವರೆಗೆ ನಾನು ಇದ್ರ ಮೇಲೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಕೂಡ ತುಂಬ ಧೂಳಾಗಿದೆ, ಅದಕ್ಕೋಸ್ಕರ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ಟು ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲ ನೆನೆಸಿಟ್ಟಿರೋ ಡಬ್ಬಗಳು, ಹಾಗೆಯೇ ಹಣ್ಣಿನ ಸಿಪ್ಪೆ ಎಲ್ಲ ಒಣಸಿ ಪೌಡ್ರ್ ಮಾಡಿರೋದು, ಬೇಡದಿರೋ ಟ್ಯಾಬ್ಲೆಟ್ಸ್ ಎಲ್ಲ ಪೌಡ್ರ್ ಮಾಡಿರೋ ಡಬ್ಬ, ಇವೆಲ್ಲ ಎಪ್ಸಮ್ ಸಾಲ್ಟ್, ಇವೆಲ್ಲ ಗಿಡಗಳಿಗೆ ಏನೆಲ್ಲ ಬೇಕು ನೋಡಿ, ಅದನ್ನು ಈ ಟೇಬಲ್ ಮೇಲೆ ಇಟ್ಕೊಳ್ತೀನಿ. ಈ ಟೇಬಲ್ ಚೇಂಜ್ ಆಗೋವರೆಗೆ ಇದರ ಮೇಲೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ಹಾಳಾಗೋಗಿದೆ, ಬಳಸೋದಿಲ್ಲ, ಅದಕ್ಕೋಸ್ಕರ. ತುಂಬಾ ಧೂಳಾಗಿದೆ, ಇಲ್ಲಿ ನೋಡ್ಬೋದು ತುಂಬ ಧೂಳು ಬರುತ್ತೆ. ಅದಕ್ಕೋಸ್ಕರ ಇವಾಗ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾಟನ್ನೆಲ್ಲ ನಾವು ನೆಲದ ಮೇಲೆ ಇಟ್ಕೊಂಡಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಪಕ್ಕಪಕ್ಕ ಪಾಟ್ಗಳಿರುತ್ತೆ, ಅದನ್ನೆಲ್ಲ ಎತ್ತಿಬಿಟ್ಟು ನಾವು ಕ್ಲೀನ್ ಮಾಡಬೇಕಾಗತ್ತೆ. ಆವಾಗ ಪ್ರತಿದಿನ ಕ್ಲೀನ್ ಮಾಡೋದು ಕೂಡ ಬೇಜಾರಾಗುತ್ತೆ, ಮತ್ತು ಅದರ ಎಲೆಗಳೆಲ್ಲ ಒಣಗಿದಾಗ ಅದನ್ನ ಕಿತ್ತು ತೆಗೆಯೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೆಲದ ಮೇಲೆ ಇಟ್ಕೊಂಡಾಗ. ಇವತ್ತು ಆ ರೀತಿ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಗವೂ ಉಳಿಯುತ್ತೆ, ಕ್ಲೀನ್ ಮಾಡೋದು ಕೂಡ ತುಂಬ ಸುಲಭ. ಅದಕ್ಕೋಸ್ಕರ ಇವಾಗ ಮನೆ ಎಲಿವೇಷನ್ ನಡೀತಾ ಇದೆಯಲ್ವ, ಅದಕ್ಕೋಸ್ಕರ ಕೆಲವೊಂದಿಷ್ಟು ಕಲ್ಲುಗಳೆಲ್ಲ ತಂದಿದ್ದು ಮಿಕ್ಕಿದ್ದು ಇತ್ತು, ಅದನ್ನು ನಾನು ಇವಾಗ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಡೆಯಲ್ಲಿ ಬೇಡ ಅಂತ ತೆಗೆದಿರುವಂಥ ಟೈಲ್ಸ್ ಇತ್ತು, ಇದು ಬೇಡ ಅಂತ ಎಸಿತಾ ಇದ್ದರು, ಅದನ್ನು ಇವಾಗ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಪಾಟ್ ಇಡೋದಕ್ಕೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಇಟ್ಕೊಳ್ಳೋದಕ್ಕೆ, ಕೆಳಗಡೆ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇವಾಗ ಅದನ್ನು ಇಟ್ಕೊಂಡು ಗಿಡಗಳನ್ನು ತಂದು ಇಲ್ಲಿ ಇಡ್ತಾ ಇದ್ದೀನಿ. ದಾಸವಾಳ ಗಿಡಗಳನ್ನು ಮೊದಲು ನಾನು ಇಲ್ಲಿ ಇಡೋಣ ಅಂತ ಅಂದ್ಕೊಂಡೆ. ಕೆಳಗಡೆ ಕೆಲಸ ಎಲ್ಲ ಮುಗಿದ ಮೇಲೆ ಇದನ್ನು ಮಣ್ಣಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮೂರ್ನಾಲ್ಕು ದಾಸವಾಳ ಗಿಡವನ್ನು ಕೂಡ ಮಣ್ಣಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇದನ್ನು ಪಾಟಲ್ಲೇ ಇಟ್ಕೊಳ್ತೀನಿ, ಮತ್ತು ಕೆಲವೊಂದಿಷ್ಟು ನಾನು ದಾಸವಾಳವನ್ನು ಪಾಟಿಗೆ ಹಾಕೋದಿದೆ. ಇವಾಗ ದಾಸವಾಳವನ್ನೇ ಒಂದು ಕಡೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದಾಸವಾಳ ಗಿಡವನ್ನೇ ತೊಗೊಂಡು ಬರ್ತಾ ಇದ್ದೀನಿ. ಎಲ್ಲ ದಾಸವಾಳ ಗಿಡಗಳನ್ನೇ ಒಂದು ಸೈಡ್ ಇಟ್ಕೊಳ್ಳೋಣ, ಗುಲಾಬಿ ಗಿಡನೇ ಒಂದು ಸೈಡ್ ಇಟ್ಕೊಳ್ಳೋಣ, ಮಲ್ಲಿಗೆಯನ್ನೇ ಒಂದು ಸೈಡ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ಕೇರ್ ಮಾಡೋದು ಕೂಡ ತುಂಬ ಸುಲಭ ಆಗುತ್ತೆ. ಅದಕ್ಕೆ ಬೇಕಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಅದನ್ನು ಕೇರ್ ಮಾಡೋದಿರ್ಬೋದು, ಎಲ್ಲ ತುಂಬ ಸುಲಭ. ಅದದೇ ಬೇಕಾದಂಥ ಗಿಡ ಒಂದೊಂದೇ ಸೈಡಲ್ಲಿದೆ ಅಂತಂದರೆ. ಇದು ಕೂಡ ದಾಸವಾಳನೇ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ದಾಸವಾಳ, ತುಂಬಾ ಚೆನ್ನಾಗಿ ಮೊಗ್ಗುಗಳನ್ನು ಕೂಡ ಬಿಟ್ಟಿದೆ ನೋಡಿ. ಇವಾಗ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀವಿ, ಖುಷಿ ಕೂಡ ನನಗೆ ಗಿಡಗಳನ್ನು ತಂದಿಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಗಿಡಗಳನ್ನು ಅವಳು, ಸ್ವಲ್ಪ ಗಿಡನ ನಾನು, ಇಬ್ಬರು ಸೇರಿ ತೊಗೊಂಡು ಬಂದು ಇಡ್ತಾ ಇದ್ದೀವಿ. ಒಬ್ಬರಿಗೆ ಮಾಡೋದು ಬೋರ್ ಆಗುತ್ತೆ, ಹಾಗೆಯೇ ಕೆಲಸ ಬೇಗ ಕೂಡ ಸಾಗಲ್ಲ. ಸಂಡೇ ಇವತ್ತು ಅವಳಿಗೆ ಸ್ಕೂಲ್ ಕೂಡ ರಜಾ ಇತ್ತು, ಹೋಮ್ವರ್ಕ್ ಎಲ್ಲ ಮುಗಿದಿತ್ತು, ಅದಕ್ಕೆ ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾಳೆ. ಇದು ನೋಡಿ ಎಷ್ಟು ಸುಂದರವಾದಂಥ ಹೂವು ಆಗಿದೆ. ಈ ಗಿಡದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ತುಂಬ ಜನ ಕೇಳಿದ್ರಿ ಹಾರ್ಟ್ ಶೇಪ್ ಎಲೆ ಇರುವಂಥ ಗಿಡದ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು, ನಾನು ಅದರಲ್ಲಿ ಹೂವು ಆದಮೇಲೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಹೂ ಬಿಟ್ಟಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು
ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಕೊಡ್ತೀನಿ. ನೋಡಿ ಇವಾಗ ಇಷ್ಟು ಗಿಡಗಳನ್ನು ಜೋಡಿಸ್ಕೊಂಡಿದ್ದೀನಿ, ಇನ್ನೂ ಜೋಡಿಸ್ಕೋಬೇಕು. ನಾವು ಬೇಡ ಅಂತ ಎಸೆಯುವಂಥ ಕೆಲವೊಂದು ವಸ್ತುಗಳಿಂದಲೇ ನಾವು ಈ ರೀತಿ ಪಾಟ್ಗಳನ್ನೆಲ್ಲ ಜೋಡಿಸ್ಕೋಬೋದು. ಮನೆಯಲ್ಲಿ ಬೇಡದಿರುವಂಥ ಎಷ್ಟೋ ವಸ್ತುಗಳನ್ನು ಬಳಸಿಬಿಟ್ಟು ನಾವು ಈ ರೀತಿ ಗಿಡಗಳನ್ನು ಇಟ್ಕೋಬೋದು. ನಾನು ಗಿಡಕ್ಕೆ ಏನೂ ಕೂಡ ಖರ್ಚನ್ನು ಮಾಡಲ್ಲ, ನಾನು ಕಟಿಂಗ್ ತಂದು ಗಿಡವನ್ನು ಬೆಳೆಸೋದು, ಪಾಟಿಗೆ ಮಾತ್ರ ನಾನು ಇನ್ವೆಸ್ಟ್ ಮಾಡೋದು. ಈ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇದು ಕೂಡ ಒಂದು ವಾರಗಳ ಕಾಲ ಗಿಡದಲ್ಲಿ ಹಾಗೇ ಇರುತ್ತೆ. ಎಲ್ಲ ಗಿಡಗಳನ್ನು ಜೋಡಿಸಾದಮೇಲೆ ಮತ್ತೆ ಪುನಃ ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.